ಅದು 12 ಗಂಟೆ ಸಮಯ. ರಾಜು ಒಳ್ಳೆ ನಿದ್ದೆಯಲ್ಲಿದ್ದಾನೆ. ಇದ್ದಕ್ಕಿದ್ದಂತೆ ಯಾರೋ ಆತನ ಕನಸಲ್ಲಿ, ರಾಜು ನನ್ನ ಹತ್ರ ಬಾ, ನಾನು ನಿಂಗೋಸ್ಕರ ಕಾಯ್ತಾ ಇದ್ದೀನಿ, ಬೇಗ ಬಾ ಅಂತ ಕೇಳಿಸತ್ತೆ. ಆ ಮಾತುಗಳಿಗೆ ರಾಜು ನಿದ್ದೆಯಲ್ಲೇ ನಡ್ಕೊಂಡು ಊರಿನ ಕೊನೆಯಲ್ಲಿರೋ ಹಾಳಾಗಿರೋ ಒಂದು ಮನೆಯೊಳಗೆ ಹೋದ. ಮತ್ತೆ ಸ್ವಲ್ಪ ಸಮಯಕ್ಕೆ ಹಾಗೆ ನಿದ್ರೆಯಲ್ಲಿ ನಡ್ಕೊಂಡು ತನ್ನ ಮನೆಗೆ ಬಂದು ಮಲ್ಕೊಂಡ. ಆಗ ಬೆಳಿಗ್ಗೆ ಆಯ್ತು. ಕೆಲ್ಸಕ್ ಹೋಗಿ ಮತ್ತೆ ಮನೆಗೆ ಹಿಂತಿರುಗಿ ಬಂದ. ಆಗ ಆತನ ಹೆಂಡತಿಯೊಂದಿಗೆ, ಏನೇ ನನಗೆ ಯಾಕೋ 2 ದಿನದಿಂದ ತುಂಬಾ ಸುಸ್ತಾಗಿದೆ. ಯಾಕಂತೀಯಾ, ನೀವು ಕೆಲ್ಸಕ್ ಹೋಗ್ತಿದ್ದೀರಲ್ವಾ, ಅದಕ್ಕೆ ತುಂಬಾ ಸುಸ್ತಾಗಿದ್ರಿಂದ ಹಾಗ ಅನ್ನಿಸ್ತಿರ್ಬೋದು. ಊಟ ಮಾಡಿ ವಿಶ್ರಾಂತಿ ಪಡೆಯಿರಿ. ರಾಜು ಸರಿ ಅಂತ ಊಟ ಮಾಡಿ ವಿಶ್ರಾಂತಿ ಪಡಿತಾನೆ. ಆ ದಿನ 12 ಗಂಟೆ ಸಮಯದಲ್ಲಿ ಮತ್ತೆ ಆತನನ್ನ ಯಾರೋ ಕರೀತಾರೆ. ರಾಜು ಬಾ, ನಾನು ನಿನಗೋಸ್ಕರ ಕಾಯ್ತಾ ಇದ್ದೀನಿ. ರಾಜು ಆ ಮಾತುಗಳನ್ನ ಕೇಳಿ ನಿದ್ದೆಯಿಂದ ಎದ್ದು ಮತ್ತೆ ಆ ಹಾಳಾಗಿರೋ ಬಂಗಲೆಗೆ ಹೋಗ್ತಾನೆ. ಆ ಸಮಯದಲ್ಲಿ ರಾಜು ಸ್ನೇಹಿತನಾದ ರಾಮು ಏನು ಕೆಲಸದಿಂದ ಪಕ್ಕದ ಊರಿನಿಂದ ಬರ್ತಿದ್ದಾಗ ರಾಜು ಆ ಹಾಳಾದ ಹಳೆ ಮನೆಯೊಳಗೆ ಹೋಗೋದು ಗಮನಿಸಿ ತನ್ನಲ್ಲಿ ತಾನು, ಏನಿದು ಈ ಸಮಯದಲ್ಲಿ ರಾಜು ಆ ಹಾಳಾದ ಮನೆಯೊಳಗೆ ಹೋಗ್ತಿದ್ದಾನೆ ಅಂತ ಹೇಳಿ ರಾಮು ಸಹ ಆತನ ಜೊತೆ ಹೋದ. ಒಳಗಡೆ ಹೋದ ಆತ ಭಯಂಕರ ದೃಶ್ಯವನ್ನು ನೋಡ್ದ. ಅದೇನಂದ್ರೆ ಒಂದು ದೊಡ್ಡ ರಾಕ್ಷಸ ಇಲ್ಲಿ ರಾಜು ಕತ್ತನ್ನು ಕಚ್ಚಿ ಆತನ ರಕ್ತ ಕುಡಿತಿರೋದು ಕಾಣಿಸುತ್ತೆ. ಅದನ್ನ ನೋಡಿ ತುಂಬಾ ಭಯಪಟ್ಟ ರಾಮು. ಆಗ್ಲೇ ಆ ರಾಕ್ಷಸ ಇಲ್ಲಿ ರಾಮುನು ಸಹ ನೋಡ್ತು. ಆಗ ರಾಕ್ಷಸ ಇಲ್ಲಿ, ಬಾ ಮಿತ್ರ, ನಿನ್ಗೆ ಸಗೌರವವಾಗಿ ಆಹ್ವಾನ ಮಾಡ್ತಿದ್ದೀನಿ. ರಾಜು ಜೊತೆ ಈಗ ರಾಮು ಸಹ, ನಿಮ್ಮಿಬ್ಬರ ರಕ್ತವನ್ನು ನಾನೇ ಕುಡಿತೀನಿ ಅಂತ ಇದ್ದಾಗ ರಾಮು, ಬೇಡ ನನ್ನ ಏನು ಮಾಡಬೇಡ ಅಂತ ಓಡ್ತಾ ಇದ್ದಾಗ ಆ ರಾಕ್ಷಸ ಇಲ್ಲಿ ಆತನನ್ನು ಹಿಡ್ಕೊಂಡು ಆತನ ಕತ್ತನ್ನು ಕಚ್ಚಿ ರಕ್ತವನ್ನು ಕುಡಿಯುತ್ತೆ. ಆ ನಂತರ ಅವರಿಬ್ರು ನಿದ್ದೆಯಲ್ಲಿ ನಡ್ಕೊಂಡು ಯಾರ ಮನೆಗೆ ಅವರು ಹೊಟ್ಟೋದ್ರು. ಮರುದಿನ ರಾಮು ನಿದ್ದೆಯಿಂದ ಎದ್ದು, ಏನೋ ನಡೀತು, ಆದ್ರೆ ಅದು ಏನಂತ ನನಗೆ ನೆನಪಿಗೆ ಬರ್ತಿಲ್ಲ. ಆತನ ಯೋಚಿಸಿದಾಗ ಸ್ವಲ್ಪ ಸಮಯಕ್ಕೆ ರಾತ್ರಿ ಏನ್ ನಡೀತೋ ಆತನಿಗೆ ನೆನಪಿಗೆ ಬರುತ್ತೆ. ತಕ್ಷಣ ಆತ ಆತನ ಹೆಂಡತಿನ ಕರೆದು ರಾತ್ರಿ ನಡೆದ ವಿಷಯವನ್ನೆಲ್ಲ ಹೇಳಿ, ಈ ದಿನ ರಾತ್ರಿ ರಾಕ್ಷಸ ಇಲ್ಲಿ ನನ್ನ ಖಂಡಿತವಾಗ್ಲೂ ನನ್ನ ಕರ್ಕೊಂಡು ಹೋಗುತ್ತೆ. ಈ ದಿನ ರಾಜು ರಕ್ತವನ್ನ ಕುಡಿಯುತ್ತೆ, ಹಾಗೆ ನನ್ನ ರಕ್ತವನ್ನು ಕುಡಿಯುತ್ತೆ. ಅದು ಪ್ರತಿದಿನ ಹೀಗೆ ಮಾಡಿದ್ರೆ ನಾವು ಖಂಡಿತವಾಗ್ಲೂ ಸತ್ತೋಗ್ತೀವಿ. ಆಗ ಆತನ ಹೆಂಡತಿ ಅಳುತ್ತಾ, ಅಯ್ಯೋ ಅಸಲು ಇದು ಯಾಕೆ ಹೇಗ್ ಮಾಡ್ತಿದೆ, ಇದಕ್ಕೆ ಪರಿಷ್ಕಾರನೇ ಇಲ್ವಾ, ಬಹುಶಃ ಅದು ನಮ್ ರಕ್ತವನ್ನು ಕುಡಿದು ಅದ್ರ ಹಸಿವು ತೀರಿಸ್ಕೊಳ್ತಾ ಇರುತ್ತೆ. ನೀನೊಂದ್ ಕೆಲಸ ಮಾಡು, ಈ ವಿಷಯವೆಲ್ಲವನ್ನು ಈ ಊರಲ್ಲಿರೋ ವೈದ್ಯನಿಗೆ ಹೇಳು, ಆತ ಯಾವ್ದೋ ಒಂದು ಪರಿಷ್ಕಾರ ಹುಡುಕ್ತಾನೆ. ಆಕೆ ಬೇಗ ಬೇಗ ವೈದ್ಯನ ಹತ್ರ ಹೋಗಿ ಅಲ್ಲಿ ನಡೆದ ವಿಷಯವೆಲ್ಲ ಹೇಳ್ತಾಳೆ. ವೈದ್ಯನು ಆ ಮಾತುಗಳು ಕೇಳಿ ಆಶ್ಚರ್ಯ ಪಟ್ಟು, ಸರಿ ಈ ದಿನ ರಾತ್ರಿ ಅವರಿಬ್ರು ಎಲ್ಲಿಗೆ ಹೋಗ್ತಿದ್ದರೋ ನೋಡೋಣ. ಆ ದಿನ ರಾತ್ರಿ 12 ಗಂಟೆ ಸಮಯದಲ್ಲಿ ರಾಜು ರಾಮು ಇಬ್ರು ಸೇರಿ ಆ ಹಾಳಾದ ಮನೆ ಒಳಗೆ ಹೋಗ್ತಾರೆ. ಅವರ ಹಿಂದೆನೆ ಡಾಕ್ಟರ್ ಮತ್ತು ರಾಮು ಹೆಂಡತಿ ಸಹ ಹೋಗ್ತಾರೆ. ಅಲ್ಲಿ ಆ ರಾಕ್ಷಸ ಇಲ್ಲಿನ ನೋಡಿ ಆಶ್ಚರ್ಯ ಪಡ್ತಾರೆ. ಆಗ ಆತನಿಗೆ ಒಂದು ಯೋಚನೆ ಬರುತ್ತೆ, ಇದು ಖಂಡಿತವಾಗ್ಲೂ ಇಲಿ ಶರೀರದಲ್ಲಿರೋ ದೆವ್ವ ಕೆಲ್ಸನೆ, ಹೇಗಾದ್ರೂ ಆ ಇಲಿಗೆ ಹಿಡ್ಕೊಂಡಿರೋ ದೆವ್ವನ ಬಿಡಿಸ್ಬೇಕು ಅಂತ ಅನ್ಕೊಂಡು ಅದರ ಮುಂದೆ ಒಂದು ಬೆಂಕಿ ಕೋಲನ್ನು ತಗೊಂಡು ಹೋಗ್ತಾನೆ. ಅದನ್ನ ನೋಡಿದ ರಾಕ್ಷಸ ಇಲ್ಲಿ ಭಯದಿಂದ, ನೀನು ಮರ್ಯಾದೆಯಾಗಿ ಆ ಬೆಂಕಿಯನ್ನು ಅಲ್ಲೇ ಬಿಸಾಕು, ಇಲ್ದಿದ್ರೆ ಇವರಿಬ್ರು ಸಾಯಿಸ್ಬಿಡ್ತೀನಿ ಅಂತ ಜೋರಾಗಿ ಕಿರ್ಚಾಡುತ್ತೆ. ಆಗ ವೈದ್ಯನು, ನೀನ್ ಅವ್ರನ್ನ ಏನಾದ್ರೂ ಮಾಡ್ಕೋ, ನನಗ್ ಬೇಕಿಲ್ಲ, ಆದ್ರೆ ನಾನ್ ಈಗ ನಿನ್ನ ಸುಟ್ಬಿಡ್ತೀನಿ ನೋಡು. ಅದಕ್ಕೆ ಆ ರಾಕ್ಷಸ ಇಲ್ಲಿ, ಡಾಕ್ಟರ್ ನನ್ನ ಏನು ಮಾಡ್ಬೇಡ, ನನ್ನ ಏನು ಮಾಡ್ಬೇಡ ಅಂತ ಕಿರ್ಚಾಡುತ್ತೆ. ಅದಕ್ಕೆ ಆ ವೈದ್ಯನು, ಹಾಗಾದ್ರೆ ನಿನ್ ಮರ್ಯಾದೆಯಾಗಿ ಇಲಿ ಶರೀರವನ್ನ ಬಿಟ್ಟು ಹೊರಟೋಗು ಅಂತ ಅಂತಾನೆ. ಅದಕ್ಕೆ ಆ ರಾಕ್ಷಸ ಇಲ್ಲಿ, ಹೊರಟೋಗ್ತೀನಿ, ಈಗ್ಲೇ ಹೊರಟೋಗ್ತೀನಿ ಅಂತ ಹೊರಟೋಗತ್ತೆ. ಆಗ ಆ ಇಲಿ ಸಾಮಾನ್ಯ ಇಲಿಯಾಗಿ ಬದಲಾಗಿ ಅಲ್ಲಿಂದ ಓಡೋಗತ್ತೆ. ಆಗ ರಾಜು ರಾಮು ಇಬ್ರು ಪ್ರಜ್ಞೆ ತಪ್ಪಿ ಕೆಳಗ್ ಬಿದ್ದೋಗ್ತಾರೆ. ಆ ನಂತರ ವೈದ್ಯ ರಾಜು ರಾಮುಗೆ ಏನಾಗ್ತಿರೋ ಇರೋ ಹಾಗೆ ವೈದ್ಯ ಮಾಡ್ತಾನೆ. ಸ್ವಲ್ಪ ಸಮಯಕ್ಕೆ ಅವ್ರಿಗೆ ಜ್ಞಾನ ಬರುತ್ತೆ. ಆ ನಂತರ ರಾಜು ರಾಮು ಇಬ್ರು ನಡೆದ ವಿಷಯವನ್ನೆಲ್ಲ ತಿಳ್ಕೊಂಡು ಆಶ್ಚರ್ಯ ಪಡ್ತಾರೆ. ವೈದ್ಯನ ಬುದ್ಧಿವಂತತನದಿಂದ ರಾಕ್ಷಸ ಇಲಿನ ಊರಿನಿಂದ ಕಳಿಸ್ಬಿಟ್ಟ, ಹಾಗೆ ರಾಜು ರಾಮು ಸಹ ಅವ್ರಿಗೆ ಏನಾಗ್ದೆ ಇರೋ ಹಾಗೆ ಅವರ ಪ್ರಾಣ ಕಾಪಾಡಿದ್ದ. ಆಗ್ಲಿಂದ ಪ್ರಶಾಂತವಾಗಿ ಎಲ್ಲರೂ ಜೀವಿಸ್ತಿರ್ತಾರೆ.